हाय एवरीवन ना यूट्यूब चैनल के एलू आत्मीयद स्वागत सो ना चैनल नानू कॉन्सेप्ट वाइज वीडियोस सो इवत्तु नानू हिस्ट्री क्वेश्चन्स डिस्कस मुंदे सो नानेन हेल्ता इद्दीनंद्रे ना के एस एग्जाम प्रिपरेशन वॉरियर्स यूट्यूब चैनल जस्ट लाइक क्वेश्चन बैंक चैनल तरदीनि ಹಾಗೇನೇ ಕ್ಲಾಸಸ್ ಸಹ ನಾನು ಮಾಡ್ತೀನಿ ಕ್ಲಾಸಸ್ ಮಾಡಲ್ಲ ಅಂತ ಹೇಳಲ್ಲ ಬಟ್ ನನ್ನ ಕಾನ್ಸೆಪ್ಟ್ ಆಲ್ಮೋಸ್ಟ್ ಜನರಲ್ ಜಿ ಕೆ ಜನರಲ್ ನಾಲೆಡ್ಜ್ ಅಥವಾ ಜಿ ಕೆ ಪೇಪರ್ ಏನು ಹೇಳ್ತೀವಿ ಜನರಲ್ ಸ್ಟಡಿ ಪೇಪರ್ ಏನು ಹೇಳ್ತೀವಿ ಸಾಮಾನ್ಯ ಅಧ್ಯಯನ ಪತ್ರಿಕೆ ಒಂದು ಎಲ್ಲ ಡಿಗ್ರಿ ಎಕ್ಸಾಮಲ್ಲಿ ಫಸ್ಟ್ ಪೇಪರ್ ಅದೇ ಇರುತ್ತೆ ಆ ಒಂದು ಪೇಪರಲ್ಲಿ ಕೇಳುವಂಥ ಪ್ರಶ್ನೆಗಳೇ ನನ್ನ ಕಾನ್ಸಂಟ್ರೇಷನ್ ಆಗಿರುತ್ತೆ ಸೊ ಹಾಗಾಗಿ ನಾನು ಫಸ್ಟು ಯು ಪಿ ಎಸ್ ಸಿ ಕೆ ಎಸ್ ಎಫ್ ಡಿ ಎ ಕೆ ಎಸ್ ಕೆ ಪಿ ಎಸ್ ಸಿ ಹಾಗೂ ಎನಿ ಡಿಗ್ರಿ ಎಕ್ಸಾಮ್ಸಲ್ಲಿ ಕೇಳಿರುವಂಥ ಫಸ್ಟ್ ಪೇಪರ್ ಕೇಳುವಂಥ ಕ್ವಶನ್ಸ್ಗಳನ್ನು ನಾನು ಸಬ್ಜೆಕ್ಟ್ ವೈಸ್ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ವೈಸ್ನ ಬೈಫೈಟ್ ಮಾಡಿದ್ದೀನಿ ಹಿಸ್ಟ್ರಿ ಪೊಲಿಟಿ ಜಿಯೋಗ್ರಫಿ ಎಕನಾಮಿಕ್ಸ್ ಆ್ಯಂಡ್ ಜನರಲ್ ಸೈನ್ಸ್ ಆಲ್ಸೋ ಸೊ ಆ ಕಾನ್ಸೆಪ್ಟಲ್ಲಿ ನಾನು ಯು ಪಿ ಎಸ್ ಸಿಯಿಂದ ಹಿಡಿದು ಅಪ್ ಟು ಎನಿ ಡಿಗ್ರಿ ಎಕ್ಸಾಮ್ವರೆಗೂ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಸೊ ಅದೇ ಕಾನ್ಸೆಪ್ಟಲ್ಲಿ ಇವತ್ತು ನಾನು ಹಿಸ್ಟ್ರಿ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಹಿಸ್ಟ್ರಿ ಕ್ವೆಶನ್ಸ್ಗಳನ್ನ ಯು ಪಿ ಎಸ್ ಸಿಯ 2023 ಪ್ರಿಲಿಮ್ಸ್ ಕ್ವೆಶನ್ ಸಾಲ್ವ್ ಮಾಡಿದ್ದೀನಿ ಎಲ್ಲ ಕನ್ನಡದಲ್ಲೇ ಸಾಲ್ವ್ ಮಾಡಿದ್ದೀನಿ ಹಾಗೆಯೇ ನನ್ನ ಕಾನ್ಸೆಪ್ಟ್ ಪ್ರಕಾರ ನಾನು ಹಿಸ್ಟ್ರಿ ಕ್ವೆಶನ್ಸ್ಗಳನ್ನ 2022 ವರ್ಷದ ಫಿಲಿಮ್ಸ್ ಪೇಪರಿಂದ ಹಿಡಿದು 2000 ವರ್ಷದವರೆಗೂ ಸಹ ನಾನು ಸಾಲ್ವ್ ಮಾಡಿದ್ದೀನಿ ಸೊ ಒಟ್ಟು 23 ಪ್ರಶ್ನೆ ಪತ್ರಿಕೆಗಳು ಅಂದರೆ ಇಲ್ಲಿವರೆಗೆ ಅಂದರೆ 2023 2000 ಸಾಲ್ವ್ ಮಾಡಿದಂಗೆ ಒಟ್ಟು 24 ಪೇಪರ್ಸ್ ಆಗ್ತವೆ ಆ ಎಕ್ಸಾಮಲ್ಲಿ ಯಾವ ರೀತಿ ಹಿಸ್ಟ್ರಿ ಕ್ವೆಶನ್ಸ್ಗಳನ್ನು ಕೇಳಿದ್ರು ಅಂತ ತಾವು ಅದನ್ನು ನನ್ನೊಂದು ವಿಡಿಯೋ ನೋಡಿ ಅಥವಾ ನನ್ನೊಂದು ಪ್ಲೇಲಿಸ್ಟಲ್ಲಿರೋದು ವೀಡಿಯೋಸ್ಗಳು ನೋಡಿ ತಾವು ತಿಳ್ಕೋಬೋದು ಹಾಗೆಯೇ ಇವತ್ತು ನಾನು ಕೆ ಎಸ್ ಫಿಲಿಮ್ಸಲ್ಲಿ ಕೇಳೋದು ಹಿಸ್ಟ್ರಿ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡ್ತಿದ್ದೀನಿ ಸೊ ಆ ಕಾನ್ಸೆಪ್ಟಲ್ಲಿ ಆಲ್ರೆಡಿ ನಾನು 2 ವಿಡಿಯೋಗಳು ಮಾಡಿದ್ದೀನಿ ಒಂದು ಕೆ ಎಸ್ ಫಿಲಿಮ್ಸ್ನ ಹಿಸ್ಟ್ರಿ ಕ್ವೆಶನ್ಸ್ಗಳನ್ನ 2020 2017 2015 ಈ 3 ವರ್ಷದಲ್ಲಿ ಯಾವ ಥರ ಕೇಳಿದ್ದಾನೆ ಆ 3 ವರ್ಷದ ಫಿಲಿಮ್ಸ್ ಪೇಪರಲ್ಲಿ ಯಾವ ರೀತಿ ಕೇಳಿದ್ದಾರೆ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಹಾಗೆಯೇ 2012-10 ಫಿಲಿಮ್ಸ್ ಪೇಪರಲ್ಲಿ ಹೇಗೆ ಕೇಳಿದೆ ಅಂತಲೂ ಸಾಲ್ವ್ ಮಾಡಿದ್ದೀನಿ ಸೊ ಇವತ್ತು ಅದನ್ನೇ ಕಂಟಿನ್ಯೂ ಮಾಡೋಣ 2008-2006 ಹಾಗೆಯೇ ಕೆ ಪಿ ಎಸ್ ಸಿ ಎಫ್ ಡಿ ಎ ಎಕ್ಸಾಮಲ್ಲಿ ಸಹ ರೀಸೆಂಟ್ ಎಕ್ಸಾಮ್ ಹಿಡಿದು 2020-2019 ಈ 3 ಇಯರ್ಸ್ ಪೇಪರಲ್ಲಿ ಯಾವ ರೀತಿಯ ಹಿಸ್ಟ್ರಿ ಕ್ವೆಶನ್ಸ್ಗಳನ್ನು ಕೇಳಿದೆ ಅಂತ ನಾನು ಸಾಲ್ವ್ ಮಾಡಿದ್ದೀನಿ ಸೊ ನನ್ನ ಒಂದು ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋಸ್ಗಳು ಲಭ್ಯ ಇದ್ದಾವೆ ಸೊ ಟೋಟಲ್ ನಾನು ಹಿಸ್ಟ್ರಿ ಒಂದೇ ಅಂತಲ್ಲ ಎಲ್ಲ ಎಕ್ಸಾಮ್ಸಲ್ಲಿ ಕೇಳಿರುವಂಥ ಪೊಲಿಟಿ ಜಿಯೋಗ್ರಫಿ ಜನರಲ್ ಸೈನ್ಸ್ ಎಕನಾಮಿಕ್ಸ್ ಎಲ್ಲ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀನಿ ಸೊ ನಾನು ಇಲ್ಲಿ ಹಿಸ್ಟ್ರಿ ಬಗ್ಗೆ ಮಾತಾಡೋದ್ರಿಂದ ಹಿಸ್ಟ್ರಿ ಬಗ್ಗೆ ಮಾತ್ರ ಹೇಳ್ತೀನಿ ಸೊ ನಾನು ಇಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಸುಮಾರು ಒಂದೇನಿಲ್ಲ ಅಂದರೂ ಒಂದು 30-40 ವೀಡಿಯೋಸ್ ಹಿಸ್ಟ್ರಿ ರಿಲೇಟೆಡ್ ಕ್ವೆಶನ್ಸ್ಗಳಿದ್ದಾವೆ ಸೊ ಎಲ್ಲ ಎಕ್ಸಾಮ್ಸಲ್ಲೇ ಕೇಳಿರುವ ವೀಡಿಯೋಸ್ ಕ್ವೆಶನ್ಸ್ಗಳು ಸೊ ಹಾಗಾಗಿ ಆ ಎಕ್ಸಾಮಲ್ಲಿ ಕೇಳಿರೋ ಕ್ವೆಶನ್ಸ್ಗಳು ಏನಾಗ್ತವೆ ಅಂದರೆ ತುಂಬ ಕ್ವಾಲಿಟಿ ಕ್ವೆಶನ್ಸ್ಗಳಾಗ್ತವೆ ಸೊ ಯಾಕಂದರೆ ನೀವು ಯು ಪಿ ಎಸ್ ಸಿಯಿಂದ ಹಿಡಿದು ಈ ಎಫ್ ಡಿ ಎ ಎಕ್ಸಾಮ್ವರೆಗೆ ನಾನು ಹಿಸ್ಟ್ರಿ ಕ್ವೆಶನ್ಸ್ಗಳು ನಾನು ವೀಡಿಯೋ ನೋಡಿದರೆ ಖಂಡಿತ ನಿಮಗೆ ಒಂದು ಜಿ ಎಸ್ ಜಿ ಕೆ ಪೇಪರಲ್ಲಿ ಅಥವಾ ಫಸ್ಟ್ ಪೇಪರ್ ಏನಿರುತ್ತೆ ಆ ಪೇಪರಲ್ಲಿ ಕೇಳೋದು ಹಿಸ್ಟ್ರಿ ಕ್ವೆಶನ್ಸ್ಗಳು ನಿಮಗೆ ತುಂಬ ಈಸಿ ಅನಿಸುತ್ತೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಖಂಡಿತ ನಾನು ಸುಳ್ಳು ಹೇಳ್ತಾ ಇಲ್ಲ ಸೊ ಆ ವೀಡಿಯೋಸ್ ನೋಡಿದರೆ ನಿಮಗೆ ಒಂದು ಅನುಭವ ಆಗುತ್ತೆ ನನ್ನ ಕಾನ್ಸೆಪ್ಟ್ ಇಷ್ಟೇ ಜನರಲ್ ಪೇಪರಲ್ಲಿ ಕೇಳುವಂಥ ಕ್ವೆಶನ್ಸ್ಗಳನ್ನು ಆನ್ಸರ್ ಮಾಡಲಿಕ್ಕೆ ನಮಗೊಂದು ಕಾನ್ಫಿಡೆನ್ಸ್ ಬರೋಕ್ಕೋಸ್ಕರ ನಾನು ಈ ವೀಡಿಯೋಸ್ಗಳನ್ನ ಮಾಡ್ತಿದ್ದೀನಿ ನಾನು ಮಾಡಿರೋ ವೀಡಿಯೋಗಳಲ್ಲಿ ಎಲ್ಲ ಕ್ವೆಶನ್ಸ್ಗಳು ಎಲ್ಲ ಎಕ್ಸಾಮಲ್ಲಿ ಕೇಳಿರೋ ಕ್ವೆಶನ್ಸ್ಗಳೇ ಸೊ ನಾನು ಹೇಳೋದಿಷ್ಟೇ ಆ ಕ್ವೆಶನ್ಸ್ಗಳನ್ನ ನೀವು ನೋಡಿ ಆನ್ಸರ್ಸ್ ಸಹ ನಾನು ಕೊಟ್ಟಿರ್ತೀವಿ ಅದನ್ನು ನೋಡಿ ತಾವು ಏನು ಓದಬೇಕು ಹೇಗೆ ಓದಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಾಗುತ್ತೆ ಸೊ ಆಲ್ಮೋಸ್ಟ್ ನಿಮಗೆ ಈ ವೀಡಿಯೋ ಇಷ್ಟು ವೀಡಿಯೋಸ್ ನೋಡಿದ್ರೆ ಒಂದು 300 ಇಯರ್ಸ್ ಕ್ವೆಶನ್ಸ್ಗಳು ಕ್ವಾಲಿಟಿ ಕ್ವೆಶನ್ಸ್ಗಳು ಸಿಗ್ತವೆ ಹಿಸ್ಟ್ರಿ ರಿಲೇಟೆಡ್ ಸೊ ಎಲ್ಲ ಇಂಟರ್ ರಿಲೇಟೆಡ್ ಚೈನ್ ಲಿಂಕ್ ಕ್ವೆಶನ್ಸ್ಗಳು ನಾವು ಅದು ನೋಡ್ಬೋದು ದಯವಿಟ್ಟು ನನ್ನ ಒಂದು ಚಂದನ ಸಬ್ಸ್ಕ್ರೈಬ್ ಮಾಡಿ ಸೊ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ಗಳು ಮಾಡ್ತಿದ್ದೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ ಖಂಡಿತ ಈ ನನ್ನ ವೀಡಿಯೋಸ್ಗಳು ಆಲ್ಮೋಸ್ಟ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಓದ್ತಾ ಇದ್ದಾರೆ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಅವರಿಗೆ ತುಂಬ ಯೂಸ್ಫುಲ್ ಆಗ್ತವೆ ಸೊ ನನ್ನ ಕಾನ್ಸಂಟ್ರೇಷನ್ ಇರೋದು ಕರ್ನಾಟಕದ ಎಕ್ಸಾಮ್ಸ್ಗಳಿಗೆ ಮಾತ್ರ ಯು ಪಿ ಎಸ್ ಸಿ ನಾನು ಒಂದು ನಾಲೆಡ್ಜ್ ಪರ್ಪಸ್ ಮಾತ್ರ ಬಿಡಿಸ್ತಾ ಇರೋದು ಸೊ ನನ್ನ ಕಾನ್ಸಂಟ್ರೇಷನ್ ಕೆ ಎಸ್ ಎಫ್ ಡಿ ಎ ಅಥವಾ ಎನಿ ಡಿಗ್ರಿ ಎಕ್ಸಾಮ್ಸಲ್ಲಿ ಕೇಳೋದು ಜಿ ಕೆ ಫಸ್ಟ್ ಪೇಪರಲ್ಲಿ ಕೇಳೋದು ಕ್ವೆಶನ್ಸ್ಗಳನ್ನು ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ ಸೊ ಮಕ್ಕಳಿಗೆ ಆ ಪೇಪರ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕರ್ನಾಟಕದ ಇರೋ ಮಕ್ಕಳು ಯೂಸ್ಫುಲ್ ಆಗಿರೋದು ವೀಡಿಯೋಸ್ಗಳು ಮಾಡ್ತಿದ್ದೀನಿ ಸೊ ಅಂಥವ್ರಿಗೆ ನಾನು ವೀಡಿಯೋಗಳನ್ನ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಏನಾದರೂ ತಮಗೆ ಇಲ್ಲ ಸರ್ ಹೀಗೆ ಇದನ್ನು ಹೀಗೆ ಮಾಡಿದರೆ ಚೆನ್ನಾಗಿ ಅಂತ ಏನಾದ್ರು ಅನಿಸಿದ್ರೆ ಅಥವಾ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಅನಿಸಿದರೆ ಖಂಡಿತ ನನಗೆ ಅದು ತಿಳಿಸಿ ನಾನು ಆ ಥರ ವೀಡಿಯೋಸ್ಗಳು ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಅಥವಾ ಇದರಲ್ಲಿ ಏನಾದರೂ ನಿಮಗೆ ಹೇಳಬೇಕನ್ಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಇವತ್ತು ನಾವು ಹೇಳಿದಾಗೆ ಕೆ ಎಸ್ ಫಿಲಿಮ್ಸಲ್ಲಿ ಕೇಳಿದ ಹಿಸ್ಟ್ರಿ ಕ್ವೆಶನ್ಸ್ಗಳನ್ನು ಕಂಟಿನ್ಯೂ ಮಾಡೋಣ ಆಲ್ರೆಡಿ ನಿಮಗೆ ತಿಳಿಸಿದಾಗ 2017-2017, 2017-2015 5 ವರ್ಷ ಸಾಲ್ವ್ ಮಾಡಿದ್ದೀನಿ ಇವತ್ತು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ 2008-2006 ವರ್ಷದಲ್ಲಿ ಯಾವ ರೀತಿ ಹಿಸ್ಟ್ರಿ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ ಫಿಲಿಮ್ಸಲ್ಲಿ ಅದು ಕೆ ಎಸ್ ಅಲ್ಲಿ ಅಂತ
ನೋಡ್ತಾ ಹೋಗೋಣ. ಓಕೆ, ಓಕೆ. ಕೆ ಪಿ ಎಸ್ ಸಿ ಕೆ ಎಸ್ ಪ್ರಿಲಿಮ್ಸ್ನ 2008 ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯ ಹಿಸ್ಟ್ರಿ ಕ್ವಶನ್ಸ್ಗಳನ್ನ ಕೇಳಿದಾರೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ 2008 ವೇದ ಸಾಹಿತ್ಯದ ನಾರಶಾಂಸಿಗಳು ಅಂತ ಕೇಳಿದ್ದಾನೆ. ಅದಕ್ಕೆ ಆನ್ಸರ್ ಚಾರಿತ್ರಿಕ ಪ್ರಜ್ಞೆ ಅಭಿವ್ಯಕ್ತಿಗಳಾಗಿವೆ ಅಂತ. ಆಲ್ಮೋಸ್ಟ್ ಆಲ್ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ಗಳನ್ನ ನಾವು ಈ ಒಂದು ಜಿ ಕೆ ಪೇಪರ್ ನೋಡಿದಾಗ, ಸಾಮಾನ್ಯ ಜ್ಞಾನ ಪತ್ರಿಕೆ ನೋಡಿದಾಗ, ನಾನು ಆಲ್ಮೋಸ್ಟ್ ತುಂಬ ಎಕ್ಸಾಮ್ಸ್ ಪೇಪರ್ಸ್ ಬಿಡಿಸಿದ್ದೀನಿ, ಎಲ್ಲ ಕ್ವಶನ್ಸ್ಗಳು ಆಲ್ಮೋಸ್ಟ್ ಏಷ್ಯಂಟ್ ಹಿಸ್ಟ್ರಿ ಕಾನ್ಸಂಟ್ರೇಷನ್ ಮಾಡಿರೋದು ನೋಡಿದ್ದೀನಿ. ಇತ್ತೀಚಿನ ಎಕ್ಸಾಮ್ಗಳಲ್ಲೆಲ್ಲ ಆದಷ್ಟು ಪ್ರಾಚೀನ ಭಾರತ ಇತಿಹಾಸವನ್ನು ಅವರು ಫೋಕಸ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಆಲ್ಮೋಸ್ಟ್ ಇವತ್ತು ನಾವು ಪ್ರಾಚೀನ ಭಾರತ ಇತಿಹಾಸ ತಿಳ್ಕೊಳ್ಳೋದ್ರಿಂದ ನಮಗೆ ಎಕ್ಸಾಮ್ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವೇದ ಸಾಹಿತ್ಯ, ವೇದಗಳ ಕಾಲ, ಸಿಂಧು ಬಯಲು ನಾಗರಿಕತೆ, ಭಾರತದ ಒಂದು ಪ್ರಾಚೀನ ಇತಿಹಾಸದಲ್ಲಿ ಬರುವಂಥ ಮೌರ್ಯರು, ಮಗಧರು, ಶಾತವಾಹನರು, ಹಾಗೆಯೇ ಕರ್ನಾಟಕದಲ್ಲಿ ಬರುವಂತಹ ಪ್ರಾಚೀನ ರಾಜಮನೆತನಗಳು ಎಲ್ಲ ನಾವು ಓದ್ಕೋಬೇಕಾಗುತ್ತೆ. ಎರಡನೇ ಪ್ರಶ್ನೆ ನೋಡಿ, ಸಿಂಧು ಬಯಲು ನಾಗರಿಕತೆಗಿದೆ, ಹರಪ್ಪ ಲಿಪಿಯನ್ನು ಇದುವರೆಗೆ ಏನಾದ್ರು ಕ್ಯಾನ್ಸರ್ ಯಶಸ್ವಿಯಾಗಿ ಬಿಡಿಸಲಾಗಿಲ್ಲ, ಹಾಗೂ ಅವರು ಬಲದಿಂದ ಎಡಕ್ಕೆ ಬರೆಯುತ್ತಿದ್ದರು. ಮೂರನೇ ಪ್ರಶ್ನೆ, ವಿಜಯನಗರ ಎಂದರೆ, ವಿಜಯನಗರ ಎಂಬ ಪದಾರ್ಥ ನೋಡಿ, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಯು ಪಿ ಎಸ್ ಸಿಯಿಂದ ಹಿಡಿದು ಎಲ್ಲ ಎಕ್ಸಾಮ್ಸಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಸಹ ನಡೆಯುವಂಥ ಡಿಗ್ರಿ ಎಕ್ಸಾಮಲ್ಲಿ ಈ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತುಂಬ ಓದಿ ತುಂಬ ಡೀಟೇಲ್ಸ್ ಬೇಕಾದ್ರೆ ಸಿಗುತ್ತೆ, ಬಟ್ ಎಲ್ಲ ಓದೋದಕ್ಕಿಂತ ಸ್ವಲ್ಪ ಇಂಪಾರ್ಟೆಂಟ್ ಓದ್ಬೋದು ನಾವು. ಓಕೆ, ವಿಜಯನಗರ ಎಂದರೆ, ವಿಜಯನಗರ ಎಂಬ ಪದಾರ್ಥ ಆ ಕಾಲವು ನಗರದ ಪುನರ್ಜೀವನ ಮತ್ತು ಅಭಿವೃದ್ಧಿಯ ಕಾಲವಾಗಿತ್ತು. ನಾನು ಯು ಪಿ ಎಸ್ ಸಿ 2023 ಆಲ್ಮೋಸ್ಟ್ ಬಿಡಿಸಿದ್ದೀನಿ, ಎಲ್ಲ ಪೇಪರ್ಸಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಕ್ವಶನ್ ಇದೆ. ಈ ವರ್ಷದ ಕ್ವಶನ್ ಪೇಪರ್ ಸಹ ವಿಜಯನಗರ ಸಾಮ್ರಾಜ್ಯದ ಒಂದು ಕ್ವಶನ್ ಇದೆ. ತುಂಬ ಈಸಿ ಕ್ವಶನ್ನೇ ಇದೆ, ಅದು ಟಫ್ ಏನಿಲ್ಲ, ಬಟ್ ಅದಕ್ಕೆ ಒಂದು ರಿಲೇಟೆಡ್ ಕ್ವಶನ್ ಇದ್ದೇ ಇರುತ್ತೆ. ಏನು ವಿಜಯನಗರ ಎಂಪೈರ್ ಬಗ್ಗೆ ಅಂದರೆ, ವಿಜಯನಗರ ಎಂದರೆ, ವಿಜಯನಗರ ಎಂಬ ಪದಾರ್ಥ ಆ ಕಾಲವು ನಗರದ ಪುನರ್ಜೀವನ ಮತ್ತು ಅಭಿವೃದ್ಧಿಯ ಕಾಲವಾಗಿತ್ತು. ನಾಲ್ಕನೇ ಪ್ರಶ್ನೆ, ಮೊಘಲರ ಮನ್ಸಬ್ದಾರಿ ವ್ಯವಸ್ಥೆಯು, ಸೊ ನಾಗರಿಕ ಹಾಗೂ ಸೇನಾ ವ್ಯವಹಾರಗಳ ಶ್ರೇಣಿ ಪದ್ಧತಿ. ಸೊ ಮನ್ಸಬ್ದಾರಿ ಪದ್ಧತಿ, ಶ್ರೇಣಿ ಪದ್ಧತಿ. ಐದನೇ ಪ್ರಶ್ನೆ, ಅಶೋಕನು ತನ್ನ ದೇವನಾಂ ಪ್ರಿಯದರ್ಶಿ ಎಂದು ಕರೆದುಕೊಂಡಿದ್ದ. ಹೌದು, ಅವನು ದೇವನಾಪ್ರಿಯ ಪ್ರಿಯದರ್ಶಿ ಅಂತ ಕರೆದುಕೊಂಡಿದ್ದ. ದೇವನಾಪ್ರಿಯ ಪ್ರಿಯದರ್ಶಿ ಅಶೋಕನೇ ಅಂತ ಗೊತ್ತಾಗಿದ್ದು ಕರ್ನಾಟಕದಲ್ಲಿರುವ ಒಂದು ಶಾಸನದಿಂದ. ಆ ಶಾಸನ ಯಾವುದು ಅಂತ ಹೇಳಿ, ಹಾಗೆಯೇ ಅದು ಈ ಕರ್ನಾಟಕದ ಯಾವ ಪ್ಲೇಸಲ್ಲಿ ಬರುತ್ತೆ ಅಂತ ತಿಳಿಸಿ, ಕಾಮೆಂಟ್ ಮಾಡಿ. ಆರನೇ ಪ್ರಶ್ನೆ, ಪ್ರಸಿದ್ಧವಾದ ಅಲಹಾಬಾದ್ ಪ್ರಶಸ್ತಿ ರಚಿಸಿದವರು ಹರಿಸೇನ. ಏಳನೇ ಪ್ರಶ್ನೆ, ಆರಂಭದ ತಮಿಳು ಸಾಹಿತ್ಯವನ್ನು ಸಂಗಮ್ ಸಾಹಿತ್ಯ ಎಂದು ಕರೆಯುತ್ತಾರೆ. ಕಾರಣ ಏನಂದರೆ, ಅದು ಪಂಡಿತರ ಆಧ್ಯಾತ್ಮ ಪಂಥದೊಂದಿಗೆ ಸಂಬಂಧ ಪಡೆದಿರುವಂಥದ್ದು ಆಗಿತ್ತು. ಸೊ ಈ ಸಂಗಮ ಸಾಹಿತ್ಯದ ಬಗ್ಗೆ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಇದ್ದೇ ಇರುತ್ತೆ. ಸೊ ಅದು ಎಫ್ ಡಿ ಎದಲ್ಲಿ ಸ್ವಲ್ಪ ಕಡಿಮೆ, ಕೆ ಎಸ್ ಮತ್ತು ಯು ಪಿ ಎಸ್ ಸಿ ಐ ಎ ಎಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಈ ಸಂಗಮ ಸಾಹಿತ್ಯದ ಬಗ್ಗೆ ಕ್ವಶನ್ ಕೇಳ್ತಾನೆ. ಎಂಟನೇ ಪ್ರಶ್ನೆ, ದಕ್ಷಿಣದಲ್ಲಿ ಶಾತವಾಹನರು ನೇಗಿಲನ್ನು ಪರಿಚಯಿಸಿದರು ಎಂಬುದಕ್ಕಿಂತ, ನೇಗಿಲಿನ ಶಾತವಾಹನರು ದಕ್ಷಿಣಕ್ಕೆ ಪರಿಚಿತರಾದರು ಎಂಬುದು ಸೂಕ್ತ. ಈ ಮಾತನ್ನು ಹೇಳಿದವರು ರೋಮಿಲ್ ತಾಫರ್. ಒಂಬತ್ತನೇ ಪ್ರಶ್ನೆ, ಅರ್ಶನ ಮೇಲೆ ಚಾಲುಕ್ಯರು ಸಾಧಿಸಿದ ವಿಜಯವನ್ನು ಐಹೊಳೆ ಶಾಸನದಲ್ಲಿ ನೋಡ್ಬೋದು, ಐಹೊಳೆ ಶಾಸನದಲ್ಲಿ ಹೇಳಿದ್ದಾರೆ. ಹತ್ತನೇ ಪ್ರಶ್ನೆ, ದಕ್ಷಿಣ ಭಾರತದೊಂದಿಗೆ ರೋಮನ್ನರು ವ್ಯಾಪಾರ ನಡೆಸಿದ್ದರು ಎಂಬುದಕ್ಕೆ ಸಾಕ್ಷ್ಯಾಧಾರ. ನೋಡಿ, ರೋಮನ್ನರ ಒಂದು ವ್ಯಾಪಾರದ ಬಗ್ಗೆ ಸಹ ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲಿ ಕೇಳ್ತಾನೆ ಕ್ವಶನ್, ಬಟ್ ಇಂಟರ್ರಿಲೇಟೆಡ್ ಇರ್ತವೆ. ಇಲ್ಲಿ ಸಾಕ್ಷ್ಯಗಳು ಏನಪ್ಪ ಅಂದರೆ, ಗ್ರೀಕ್ ಹಾಗೂ ರೋಮನ್ನ ಕ್ಲಾಸಿಕಲ್ ಅಕೌಂಟ್ಸ್ನಲ್ಲಿರುವ ಮಾಹಿತಿ, ಅರಿಕಮೇಡು ಹಾಗೂ ಅಂತಹ ಸ್ಥಳಗಳ ಪುರಾತತ್ವ ಸಾಕ್ಷಿಗಳಲ್ಲಿ, ತಮಿಳಿನ ಸಂಗಮ ಪಠ್ಯಗಳಲ್ಲಿ. ಸೊ ದಕ್ಷಿಣ ಭಾರತದ ರೋಮನ್ ನಾಣ್ಯಗಳು, ಈ ನಾಲ್ಕು ಸಾಕ್ಷ್ಯಗಳ ಮೇಲೆ ನಾವು ರೋಮನ್ನರು ದಕ್ಷಿಣ ಭಾರತದೊಂದಿಗೆ ವ್ಯಾಪಾರ ನಡೆಸಿದ್ದರು ಅಂತ ನಾವು ಹೇಳ್ಬೋದು. ಹನ್ನೊಂದನೇ ಪ್ರಶ್ನೆ, ಸಂಸ್ಕೃತದಲ್ಲಿ ವೈದ್ಯ ಪದ್ಧತಿಯ ಬಗ್ಗೆ ಇರುವ ಅಷ್ಟಾಂಗ ಹೃದಯ ಎಂಬ ಪ್ರಸಿದ್ಧ ಕೃತಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ವಿವಿಧ ರೀತಿಯ ಚಿಕಿತ್ಸೆಗಳಿಗೆ ಸಂಬಂಧಿಸಿದೆ. ಸೊ ಅಷ್ಟಾಂಗ ಹೃದಯ ಯಾರು ಬರೀತಾರೆ ಅನ್ನೋದನ್ನು ಕಮೆಂಟ್ ಮಾಡಿ. ಹನ್ನೆರಡನೇ ಪ್ರಶ್ನೆ, ಪೋರ್ಚುಗೀಸರು ಆದಿಲ್ ಶಾಹಿಗಳಿಂದ ಗೋವನ್ನು ಪಡೆದುಕೊಳ್ಳುತ್ತಾರೆ. ಸೊ ಇದೇ ಕಾನ್ಸೆಪ್ಟ್ ಮೇಲೆ ರೀಸೆಂಟ್ ಐ ಎಸ್ ಪ್ರಿಲಿಮ್ಸಲ್ಲಿ ಸಹ ಒಂದು ಕ್ವಶನ್ ಕೇಳಿದ್ದಾರೆ. ಆ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಖಂಡಿತ ನಾನು ಒಂದು ವಿಡಿಯೋ ನೋಡಿ. ಹದಿಮೂರನೇ ಪ್ರಶ್ನೆ, ಆರ್ಯ ಜನಾಂಗ ಸಿದ್ಧಾಂತದ ಆರಂಭಗಳನ್ನು ಫ್ರೆಡ್ರಿಕ್ ಮ್ಯಾಕ್ಸ್ ಮುಲ್ಲರ್ ಕೃತಿಯಲ್ಲಿ ನಾವು ಕಾಣ್ತೀವಿ. ಹದಿನಾಲ್ಕನೇ ಪ್ರಶ್ನೆ, ಶಹಜಾನನ ಕಾಲದಿಂದ ಮೊಘಲ್ ವಾಸ್ತುಶಿಲ್ಪಗಳೆಲ್ಲವೂ ಕಂಡುಬರುವಂಥ ವಿಶಿಷ್ಟ ಅಂಶ ಯಾವುದು? ದೀರ್ಘ ವೃತ್ತಾಕಾರದ ವೇದಿಕೆಗಳು. ಹದಿನೈದನೇ ಪ್ರಶ್ನೆ, ಬಾಲಗಂಧರ್ ತಿಲಕ್ ಅವರು ಸಂಪಾದಕರಾಗಿದ್ದ ವೃತ್ತಪತ್ರಿಕೆಗಳು ಕೇಸರಿ ಹಾಗೂ ಮರಾಠ, ಇದು ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಹದಿನಾರನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿ ಅವರು ಎಷ್ಟು ಸಲ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ್ದರು? ಒಂದು ಸಲ ವಹಿಸಿದ್ದರು, ಅದು ಕರ್ನಾಟಕದಲ್ಲಿ ವಹಿಸಿದ್ದರು. ಯಾವ ಅಧಿವೇಶನ ಅಂತೇಳಿ ಕಮೆಂಟ್ ಮಾಡಿ. ಹದಿನೇಳನೇ ಪ್ರಶ್ನೆ, ಪಾವರ್ಟಿ ಆ್ಯಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಈ ಕೃತಿಯ ಕರೆತರು ಯಾರು? ಈ ಕೃತಿಯ ಕರೆತು ದಾದಾಬಾಯಿ ನವರೋಜಿ ಅವರು.
18ನೇ ಪ್ರಶ್ನೆ, ಅಶೋಕನು ವರ್ಜಿಸಿದ 13ನೇ ಬೃಹತ್ ಶಿಲಾಶಾಸನ ಇರುವುದೆಲ್ಲಿ? ಕಿರ್ನಾರಲ್ಲಿದೆ, ಅಂದರೆ ಜೌಗಡಲ್ಲಿದೆ ಹಾಗೂ ದೌಲಿಯಲ್ಲಿದೆ. ಹಿಂದೂ ಪೊಲಿಟಿ ಎಂಬ ಪ್ರಭಾವಶಾಲಿ ಕೃತಿ ರಚಿಸಿದವರು? KP ಜಯಸ್ಟಾಲ್ರವರು. 20ನೇ ಪ್ರಶ್ನೆ, ಜಗತ್ತಿನ ಇತಿಹಾಸದಲ್ಲಿ ವಾಸ್ಗೋಡಿಗಾಮನ ಯುಗ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು? KM ಪಣಿಕರ್ರವರು. 21ನೇ ಪ್ರಶ್ನೆ, 1857ರ ದಂಗೆಯು ಮೊದಲ ಸ್ವಾತಂತ್ರ್ಯದ ಯುದ್ಧ ಎಂಬ ಕಲ್ಪನೆಯನ್ನು ತಿರಸ್ಕರಿಸಿದವರು ಯಾರು? ಒಬ್ಬ ಪುರಾತತ್ವ ತಜ್ಞೆಯವರು, RC ಮಜುಂದಾರವರು. ಸೊ ಸೇಫ್ಟಿ ವೇವ್ ಈ ಸಿದ್ಧಾಂತವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಸಂಬಂಧಿಸಿದೆ. 23ನೇ ಪ್ರಶ್ನೆ, ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ನಾವು ದಾದಾಬಾಯಿ ನವರೋಜಿ ಅವರನ್ನು ಕರಿತೀವಿ. 24ನೇ ಪ್ರಶ್ನೆ, ಗಾಂಧಿ ಆ್ಯಂಡ್ ಅನಾರ್ಕಿ ಈ ಕೃತಿಯನ್ನು ರಚಿಸಿದವರು ಯಾರು? ಸರ್ ಸಿ ಶಂಕರ್ ನಾಯರ್. ಸೈಮನ್ ಕಮಿಷನ್ ಇದನ್ನು ಯಾಕೆ ವಿರೋಧಿಸ್ತೀವಿ ನಾವು? ಇದರಲ್ಲಿದ್ದವರೆಲ್ಲ ಬ್ರಿಟಿಷರು. 26ನೇ ಪ್ರಶ್ನೆ, ಗಾಂಧಿ ಮಿಲನ್ ಒಪ್ಪಂದದ ಬಗ್ಗೆ ಜವಾಹರಲಾಲ್ ನೆಹರು ಅವರ ಪ್ರತಿಕ್ರಿಯೆ ಏನಾಗಿತ್ತು? ಇದು ಒಂದು ವಿಶ್ವಾಸಘಾತಕ ಒಪ್ಪಂದ ಎಂದು ಅವರು ಭಾವಿಸಿದರು. ಸೊ ಗಾಂಧಿ ಮಿಲನ್ ಒಪ್ಪಂದ ಯಾವಾಗುತ್ತೆ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. 27ನೇ ಪ್ರಶ್ನೆ, 1939ರಲ್ಲಿ ಕಾಂಗ್ರೆಸ್ ಸಚಿವರು ರಾಜೀನಾಮೆ ನೀಡಲು ಕಾರಣ ಭಾರತವನ್ನು ದ್ವಿತೀಯ ಮಹಾಯುದ್ಧಕ್ಕೆ ಸೆಳೆದಿದ್ದರ ಬಗ್ಗೆ ಅವರು ವಿರೋಧವನ್ನು ವ್ಯಕ್ತಪಡಿಸಲು ಈ ಒಂದು ರಾಜೀನಾಮೆ ಕೊಡ್ತಾರೆ. 28ನೇ ಪ್ರಶ್ನೆ, ಭಾರತವನ್ನು ಅರಾಜಕತೆಗೆ ಹಾಗೂ ದೇವರಿಗೆ ಬಿಟ್ಬಿಡಿ ಎಂದು ಹೇಳಿದವರು ಯಾರು? ಮಹಾತ್ಮ ಗಾಂಧಿಯವರು. ಸೊ ಸ್ವತಂತ್ರ ಭಾರತ ಪ್ರಥಮ ಗವರ್ನರ್ ಜನರಲ್ ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಸೊ ಆಲ್ಮೋಸ್ಟ್ ಡೈರೆಕ್ಟ್ ಕ್ವೆಶನ್ಸ್ಗಳೇ, ತುಂಬ ಡೀಟೇಲ್ಸಾಗಿ ಸಿಗಲ್ಲ ನಮಗಿಲ್ಲಿ. ಸೊ ಅಂದರೆ 2008ನೇ ಪೇಪರ್ ಆಗಿರೋದ್ರಿಂದ ಸ್ವಲ್ಪ ಅವರು ಶಾರ್ಟ್ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ. ಬಟ್ ಇತ್ತೀಚೆಗೆ ನಡೆದಂಥ ಕ್ಲಿಮ್ಸ್ ಪೇಪರ್ ನೋಡಿದಾಗ ತುಂಬ ಎಕ್ಸ್ಪ್ಲನೇಷನಲ್ಲಿ ಕೇಳಿದ್ದಾರೆ ಕ್ವೆಶನ್ಸ್ಗಳನ್ನು. ಓಕೆ, ಇನ್ನು 2006ರ ಫಿಲಿಮ್ಸ್ಲಿ ಯಾವ ಥರ ಕೇಳಿದೆ ನೋಡಿ. ಮತ್ತೆ ಸಿಂಧು ನಾಗರಿಕತೆ ಬಗ್ಗೆ ಇದೆ. ಸಿಂಧು ಕಡೆಯ ನಾಗರಿಕತೆಯನ್ನು ಹರಪ್ಪ ಸಂಸ್ಕೃತಿ ಎಂದು ಕರೆಯುತ್ತೇವೆ ಹಾಗೂ ಹರಪ್ಪ ಉತ್ಖನನಗೊಂಡ ನಾಗರಿಕತೆಯಲ್ಲಿ ಅತಿ ದೊಡ್ಡ ಒಂದು ನಿವೇಶನ. 2ನೇ ಪ್ರಶ್ನೆ, ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿದವರು? ಸರ್ ವಿಲಿಯಂ ಜೋನ್ಸ್ ಅವರು. 3ನೇ ಪ್ರಶ್ನೆ, ಕ್ರಿಶ್ಚಿಯನ್ ಕಾಲದ ಆರಂಭದ ಶತಮಾನಗಳಲ್ಲಿ ದಕ್ಷಿಣ ಭಾರತದ ರೋಮನ್ ಸಾಮ್ರಾಜ್ಯಕ್ಕೆ ವ್ಯಾಪಕವಾಗಿ ರಫ್ತಾಗ್ತಿದ್ದ ವಸ್ತುಗಳು ಚಿನ್ನ ಹಾಗೂ ಅಮೂಲ್ಯದ ಹರಳು. ಇಲ್ಲಿ ನೋಡಿ, ರೋಮನ್ ವ್ಯಾಪಾರದ ಬಗ್ಗೆ ಇಲ್ಲಿ ಸಹ ಕ್ವಶನ್ ಕೇಳಿದ್ದಾನೆ. 2008ರಲ್ಲಿ ಕೇಳಿದ್ದಾನೆ, 2006ರಲ್ಲಿ ಕೇಳಿದ್ದಾನೆ. 4ನೇ ಪ್ರಶ್ನೆ, ಗುಪ್ತ ನಾಣ್ಯಗಳು ಸಂಗ್ರಹಿಸಿದ ರಾಶಿಗಳಲ್ಲಿ ಮತ್ತು ನಿರ್ಮಾಣ ಸ್ಥಿತಿಯಲ್ಲಿ ಕಂಡುಬಂದವೆ? 5ನೇ ಪ್ರಶ್ನೆ, ಮೆಹರೋಲಿ ಸ್ತಂಭ ಸ್ತಂಭ ಗೊತ್ತಿದೆ, ಕಬ್ಬಿಣ ತುಕ್ಕಿಡದಲ್ಲಿ ಹೊಡೆದವರಿಗೂ ಈ ಸ್ತಂಭದ ಬಗ್ಗೆ ಕೇಳಿದ್ದಾನೆ. ಮೆಹರೋಲಿಯ ಸ್ತಂಭವು ಪ್ರಾಚೀನ ಭಾರತದ ಕುಶಲಕರ್ಮಿಗಳ ಒಂದು ನೈಪುಣ್ಯಕ್ಕೆ ಸಾಕ್ಷಿಯಾಗಿದೆ. 6ನೇ ಪ್ರಶ್ನೆ, ಅರ್ಚನೆಗಿಂತ 2ನೇ ಪುಲಿಕೇಶಿ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಏನಂದರೆ ನಮ್ಮ ಇತಿಹಾಸದಲ್ಲಿ ಐಹೊಳೆ ಶಾಸನ ಐಹೊಳೆ ಪ್ರಶಸ್ತಿ ಅಂತ ಹೇಳ್ಬೋದು. ಹರ್ಷಚರಿತ ಹರ್ಷಚರಿತ ಯಾರು ಬೇಕಾದ್ರೆ ಹೇಳಿ ನೋಡೋಣ. ಮತ್ತು ಚೀನಿಯರ್ ವೃತ್ತಾಂತಗಳು. 7ನೇ ಪ್ರಶ್ನೆ, ಪಟ್ಟಣಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ರಾಜ್ಯ. ನೋಡಿ, ಇದು ಏಷ್ಯನ್ ಸಿಟಿಗಳ ಬಗ್ಗೆ ಕೇಳಿದ್ದಾರೆ. ಇದೇ ಥರ ಕ್ವೆಶನ್ನ ರೀಸೆಂಟಾಗಿ ಕ್ಲಿಮ್ಸಲ್ಲಿ IAS ಕ್ಲಿಮ್ಸ್ 2023ರಲ್ಲಿ ಸಹ ಕೇಳಿದ್ದಾರೆ. ಯಾವ ರೀತಿ ಕೇಳಿದ್ರೆ ಅಂದರೆ, ನಾನು ವೀಡಿಯೋ ನೋಡಿ, ಏಷ್ಯನ್ ಸಿಟೀಸ್ಗಳ ಬಗ್ಗೆ, ಏಷ್ಯನ್ ಸಿಟೀಸ್ ಬಗ್ಗೆ ಇಲ್ಲಿ ಒಂದು ಕ್ವೆಶನ್ ಇದೆ. ಸೊ ಕುಡುಂಗೊಲ್ಲೂರು ಅನ್ನೋ ಏಷ್ಯನ್ ಸಿಟಿಯಲ್ಲಿದೆ, ತಮಿಳ್ನಾಡಲ್ಲಿದೆ. ನಾಗಪಟ್ಟಣಂ ಆಂಧ್ರ ಪ್ರದೇಶದಲ್ಲಿದೆ. ನಾಗಾರ್ಜುನ ಕೊಂಡ ಕೇರಳದಲ್ಲಿದೆ. ಸೋಮನಾಥಪುರ ಅನ್ನೋ ಏಷ್ಯನ್ ಸಿಟಿ ಕರ್ನಾಟಕದಲ್ಲಿ ಇತ್ತು. ಸೊ 8ನೇ ಪ್ರಶ್ನೆ, ವಯಸ್ಸಾದ ಆಸ್ಥಾನದಲ್ಲಿ ರಚಿತವಾದ ಗದ್ಯಾಕರಣಾಮೃತ ಎಂಬ ಸಂಸ್ಕೃತ ಗ್ರಂಥವು? ಸೊ ಅದು ಕಲೆ ಹಾಗೂ ವಾಸ್ತುಶಿಲ್ಪಕ್ಕೆ ಸೇರಿದೆ. ಈ ಗದ್ಯಾಕರಣಾಮೃತವನ್ನು ಯಾರು ಬರೀತಾರೆ ಕಮೆಂಟ್ ಮಾಡಿ. ದಕ್ಷಿಣ ಭಾರತದ ದೊರೆಗಳ ಹೆಸರುಗಳು ಕಾಲಾನುಕ್ರಮಣಕ್ಕೆ. ಇಲ್ಲಿ ಕಾಕತೀಯ ಸಾಮ್ರಾಜ್ಯದ ದೊರೆಗಳ ಬಗ್ಗೆ ಕೇಳಿದ್ದಾನೆ. ಕಾಕತೀಯ ಪ್ರತಾಪ ರುದ್ರ ಬರ್ತಾನೆ, ಆಮೇಲೆ ಕಾಕತೀಯ ತ್ರಿಭುವ ಮಲ್ಲ ಬರ್ತಾನೆ, ಆಮೇಲೆ ಹೊಯ್ಸಳರ ವಿಷ್ಣುವರ್ಧನ ಬರ್ತಾನೆ, ಆಮೇಲೆ ಹೊಯ್ಸಳರ ಸೋಮೇಶ್ವರ ಬರ್ತಾನೆ. 10ನೇ ಪ್ರಶ್ನೆ, ಪ್ರಖ್ಯಾತ ವಿದ್ವಾಂಸ ಅಲ್ಬೇರುನಿ ಇವನಿಗೆ ಆಶ್ರಯದಾತರಾಗಿದ್ದವರು ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. 11ನೇ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ದೇಶದಲ್ಲಿ ಏನು ಮಾಡಿದ್ದ? ಮದ್ಯಪಾನ ನಿಷೇಧವನ್ನು ಜಾರಿಗೊಳಿಸಿದ್ದ. ಕಾರಣ, ಮದ್ಯಪಾನವು ಅನೈತಿಕ ಹಾಗೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅವನು ಭಾವಿಸಿದ್ದ. 12ನೇ ಪ್ರಶ್ನೆ, ಸರಿಯಾದ ಹೇಳಿಕೆಗಳು. ಮೊಘಲ್ ಚಕ್ರವರ್ತಿ ಅಕ್ಬರ್ ತನಗೆ ಸುವಾರ್ತೆಗಳ ಬಗ್ಗೆ ತಿಳಿಸಿಕೊಡುವುದಕ್ಕಾಗಿ ಈ ಬಗ್ಗೆ ಚೆನ್ನಾಗಿ ತಿಳಿದಿರುವ ಇಬ್ಬರು ಪಾದ್ರಿಗಳನ್ನು ಕಳಿಸಿ ಕೊಡಬೇಕೆಂದು ಗೋವಾದ ಚರ್ಚ್ ಅಧಿಕಾರಿಗಳನ್ನು ವಿನಂತಿಸಿಕೊಂಡಿದ್ದ. 2ನೇ ಹೇಳಿಕೆ, ಅಕ್ಬರ್ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳುವ ಬಗ್ಗೆ ಕೆಲಕಾಲ ಯೋಚಿಸಿದ್ದ. 13ನೇ ಪ್ರಶ್ನೆ, ಕ್ರಿಶ್ಚಿಯನರನ್ನು ಹಾಗೂ ಸಾಂಬಾರ್ ಪದಾರ್ಥಗಳನ್ನು ಹುಡುಕಿಕೊಂಡು ನಾವು ಭಾರತಕ್ಕೆ ಹೋಗುತ್ತಿದ್ದೇವೆ ಎಂದು ಘೋಷಿಸಿದವರು ಫ್ರೆಂಚರು. 1857ರಲ್ಲಿ ಪಡೆಗಳನ್ನು ಬೆಂಬಲಿಸಿದವರು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಯಾರೋ ಒಬ್ಬ ಪುರಾತತ್ವಜ್ಞ. ಏನಂದರೆ, ಈ 1857ರ ಪಡೆಗಳು ಬೆಂಬಲಿಸಿದವರು ಯಾರಪ್ಪ ಅಂದರೆ, ಏನಾದರೂ ಕಳೆದುಕೊಂಡಿದ್ದವರು ಅಥವಾ ಔ ತಾಲೂಕುದಾರರು ಅಥವಾ ಝಾನ್ಸಿಯ ಸರ್ದಾರರು, ನಾನಾ ಬಳಗದವರು, ಮುಘಲ್ ರಾಜ್ಕುಮಾರರು ಅಥವಾ ಫೈಜಾಬಾದ್ನ ಮೌಲ್ಯವೆಂದೇ
ಗತವೈಭವದಲ್ಲಿ ಆಸಕ್ತರಾಗಿದ್ದ ವರ್ಗಗಳು ಎಂದು ಯಾರ ಅಭಿಪ್ರಾಯವಾಗಿದೆ? ಅದು ಆರ್ ಸಿ ಮಜುಂದಾರ್ ಅವರ ಅಭಿಪ್ರಾಯವಾಗಿದೆ. 15ನೇ ಪ್ರಶ್ನೆ, ಆರ್ಯನ್ ಜನಾಂಗ ಸಿದ್ಧಾಂತದ ಮೂಲವನ್ನು ನಾವು ನೋಡೋದಾದರೆ ಭಾರತ ಹಾಗೂ ಇರಾನ್ಗಳ ಪುರಾತನ ಸಂಸ್ಕೃತಿಗಳಲ್ಲಿರುವ ಸಾಮ್ಯತೆಗಳು ಈ ಅಂಶದಲ್ಲಿ ನಮಗೆ ಕಾಣ್ತವೆ. 16ನೇ ಪ್ರಶ್ನೆ, ಹೊಯ್ಸಳ ದೇವಾಲಯ ವಾಸ್ತುಶಿಲ್ಪ ವಿಶಿಷ್ಟ ಲಕ್ಷಣ ಏನು? ಅದು ಅನೇಕ ಬೋರಿಗೆ ಕಮಾನುಗಳನ್ನು ಒಳಗೊಂಡಿದೆ. 17ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕಂಡುಬರುವ ಅಶೋಕನ ಶಾಸನಗಳ ಸ್ಥಳಗಳು ನೋಡಿ. ಅಶೋಕನ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಂಪಲ್ ಇರುತ್ತೆ. ಮಸ್ಕಿ, ಉಡಿಗೋಲಂ, ನಿಟ್ಟೂರು. 18ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಉಗಮದ ಸುರಕ್ಷಣಾ ಕವಟ ಈ ಸಿದ್ಧಾಂತ ಆವಾಗಲೇ ಬಂದಿತ್ತಲ್ಲ 2008ರಲ್ಲಿ ಸೇಫ್ಟಿ ವೇವ್, ಅದೇ ಥರ ಅದೇ ಕ್ವಶನ್ ಇದು, ಸ್ವಲ್ಪ ಚೇಂಜ್ ಇದೆ. ಸುರಕ್ಷಣಾ ಕವಟ ಈ ಸಿದ್ಧಾಂತವು ಭಾರತದ ವೈಸ್ರಾಯ್ ಅವರ ಮಾರ್ಗದರ್ಶನ ಹಾಗೂ ಸಲಹೆ ಆಗಿತ್ತು ಅಂತೇಳಿ. ಈ ಸಲಹೆಯ ಮೇಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದಲ್ಲಿ ಸ್ಥಾಪನೆ ಆಗುತ್ತೆ. 19ನೇ ಪ್ರಶ್ನೆ, ಮೊಘಲ್ ದೊರೆಯಾಗಿ ಅಕ್ಬರನ ಸಿಂಹಾಸನಾರೋಹಣ ನಡೆದ ಸ್ಥಳ ಯಾವುದು? ಮೊಘಲರ ದೊರೆ ಅಕ್ಬರಂದು. ಅದು ಎಲ್ಲಿ ಗೊತ್ತಾ? ದೆಹಲಿಯಲ್ಲಿ. ಹಾಗೆಯೇ ರಾಷ್ಟ್ರೀಯ ವೃತ್ತಪತ್ರಿಕೆಗಳಾಗ ಅದರ ಸಂಪಾದಕರು ದಿ ಹಿಂದೂ, ಜಿ ಸುಬ್ರಹ್ಮಣ್ಯ ಅಯ್ಯರ್, ಅಮೃತ್ ಬಜಾರ್ ಪತ್ರಿಕೆ, ಶಿಶಿರ್ ಕುಮಾರ್ ಘೋಷಿ, ವಾಯ್ಸ್ ಆಫ್ ಇಂಡಿಯಾ, ದಾದಾಬಾಯಿ ನವರೋಜಿ, ಕೇಸರಿ, ಬಾಲನಗರ್ ತಿಲಕ್. ಸಾಕಷ್ಟು ಬಾರಿ ರಿಪೀಟೆಡ್ ಇದು. 21ನೇ ಪ್ರಶ್ನೆ, ಕಾಂಗ್ರೆಸ್ ಒಡಕು ಅನಿವಾರ್ಯವಾಗಿದ್ದ ಸಂದರ್ಭವನ್ನು ಕಲ್ಕತ್ತಾ ಅಧಿವೇಶನ 1906ರಲ್ಲಿ ನಡೀತು. ಈ ಅಧಿವೇಶನದಲ್ಲಿ ತಪ್ಪಿಸ್ತದೆ. ಈ ಅಧಿವೇಶನ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಒಬ್ಬರು ಆಯ್ಕೆ ಮಾಡ್ತಾರೆ. ಅವ್ರು ಯಾರಂದರೆ ದಾದಾಬಾಯಿ ನವರೋಜಿ ಅವರು. 22ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನ ಇದರಲ್ಲಿ ಕಂಡುಬರುವ ಅಂಶಗಳು. 1916ರಲ್ಲಿ ನಡೆಯುತ್ತೆ. ಅದರಲ್ಲಿ ಹೋಮ್ ರೂಲ್ ಲೀಗ್ ಚಳವಳಿ ಇತ್ತಲ್ಲ, ಅದು ಕಾಂಗ್ರೆಸ್ಸಲ್ಲಿ ಸೇರುತ್ತೆ. ಹಾಗೆಯೇ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಂದು ಲಕ್ನೋ ಒಪ್ಪಂದ ಆಗುತ್ತೆ. ಹಾಗೆಯೇ ಮಹಾತ್ಮ ಗಾಂಧೀಜಿಯವರು ಇದರಲ್ಲಿ ಅಧ್ಯಕ್ಷ ಭಾಷಣ ಮಾಡ್ತಾರೆ. 23ನೇ ಪ್ರಶ್ನೆ, ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹವನ್ನು ಮೊಟ್ಟ ಮೊದಲು ಆರಂಭಿಸ್ತಾಳೆ? ಚಂಪಾರಣ್ಯ. 24ನೇ ಪ್ರಶ್ನೆ, ಚೌರಿ ಚೌರ ಘಟನೆಯ ನಂತರ ಗಾಂಧೀಜಿ ಅವರು ಅಸಹಕಾರ ಚಳವಳಿ ಹಿಂತೆಗೆದುಕೊಂಡಿದ್ದನ್ನು ಒಪ್ಪದಿದ್ದವರು. ಅದೇ ಅಸಹಕಾರ ಚಳವಳಿ ಚೌರಿ ಚೌರ ಘಟನೆ ಗಾಂಧೀಜಿಯವರು ವಾಪಸ್ ತಗೊಳ್ತಾರಲ್ಲ, ಈ ರೀತಿ ವಾಪಸ್ ತಗೊಂಡಿದ್ದನ್ನು ಒಪ್ಪಲ್ಲವರು. ಯಾರಂದರೆ ಸಿ ಆರ್ ದಾಸ್ ಹಾಗೂ ಸುಭಾಷ್ ಚಂದ್ರ ಬೋಸ್. ಕೊನೆಯ ಪ್ರಶ್ನೆ, 2006ರ ಫಿಲಿಮ್ಸ್ನ ಕೆ ಎಸ್ ನರಿಕೇವ ಕೊನೆಯ ಪ್ರಶ್ನೆ. 25ನೇ ಪ್ರಶ್ನೆ, ಕ್ರಾಂತಿಕಾರಿ ಭಯೋತ್ಪಾದಕರು ಅಂತ ಅಲ್ಲಿ ಕೊಟ್ಟಿರೋದ್ರೆ ಯಾರು? ಶ್ರೀ ವರ್ಮ, ಭಗವತಿ ಚರಣ್, ಕನ್ವರ್ ಸಿಂಗ್. ಒಟ್ಟು 25 ಪ್ರಶ್ನೆಗಳನ್ನು 2006ನೇ ಫಿಲಿಮ್ಸಲ್ಲಿ ಕೇಳಿದೆ. ಒಟ್ಟು ನಾವು 2008-2006 ಈ 2 ವರ್ಷದ ಪೇಪರಲ್ಲಿ ಯಾವ ರೀತಿಯಾದ ಫಿಲಿಮ್ಸ್ ಪೇಪರ್ಗಳನ್ನು ಫಿಲಿಮ್ಸಲ್ಲಿ ಯಾವ ರೀತಿಯಾದ ಇಷ್ಟು ಕ್ವಶನ್ ಕೇಳಿದೆ ಅಂತ ನೋಡಿದ್ವಿ. ಸೊ ಅದೇ ಥರ ಇಷ್ಟು ಕ್ವಶನ್ಸ್ಗಳನ್ನು ಎಷ್ಟು ಮಾಡಿದ್ದೀನಿ ಅವನ್ನೆಲ್ಲ ನೋಡಿ. ಖಂಡಿತ ನಿಮಗೊಂದು ಹಿಸ್ಟ್ರಿ ಕ್ವಶನ್ಸ್ಗಳನ್ನು ಜಿ ಕೆ ಪೇಪರ್ಲ್ಲಿ ಅಟೆಂಡ್ ಮಾಡಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ನಿಮ್ಗೆ ಏನು ಓದಬೇಕನ್ನೋ ಒಂದು ವಿಷಯ ಸಹ ಗೊತ್ತಾಗುತ್ತೆ. ಓಕೆ, ಸೊ ಹಾಗಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಹೆಚ್ಚು ವೀಡಿಯೋಗಳು ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ. ಓಕೆ, ಆಲ್ ಆಫ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು.